ಶ್ರೀ ಗುರು ಚರಿತ್ರೆ ಅಧ್ಯಾಯ ನಲವತ್ತೇಳು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭ್ಯೋ ನಮಃ ಪ್ರಸ್ತಾವನೆ ತೃಪ್ತಿ ಕೊಡದ ಸದ್ಗುರು ಕಥಾರ ಸಪಾನಾಸಕ್ತಿ ಶ್ರೀ ದತ್ತಾನುಗ್ರಹಕ್ಕೆ ಚಿಹ್ನೆ ಎಂದು ಸಿದ್ಧರು ಮತ್ತೆ ಈ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತನೇ ಅಧ್ಯಾಯಗಳಲ್ಲಿ ಎಚ್ಚರಿಕೆ ಕೊಡುತ್ತಿದ್ದಾರೆ ಸಿದ್ಧರು ಪೂರ್ಣವಾದ ನಿಷ್ಠೆ ಸಹನೆಗಳಿಂದ ಸದ್ಗುರುವನ್ನು ಸೇವಿಸಿ ಜೀವನ್ಮುಕ್ತರ ಮುಕ್ತರಾದವರಾದ್ದರಿಂದ ಅವರ ಮಾತು ಪ್ರಮಾಣವೆಂದು ಗುರುತಿಸಿ ಈ ಗ್ರಂಥ ಪಾರಾಯಣ ಮಾಡಬೇಕು ಒಬ್ಬನೇ ಪರಮಾತ್ಮ ವಿಶ್ವವೆಲ್ಲ ಆವರಿಸಿ ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಅವರವರ ಲೋಕಗಳಲ್ಲಿ ಇದ್ದಾನೆಂದು ಸಿದ್ಧರು ಹೇಳುತ್ತಾರೆ ಆದರೆ ಶ್ರೀ ದತ್ತಾವತಾರ ಕಾರ್ಯವಾದ ಬ್ರಹ್ಮಶೈವ ವೈಷ್ಣವ ಸಾಮರಸ್ಯವನ್ನೇ ಸಿದ್ಧರು ಒತ್ತಿ ಒತ್ತಿ ಹೇಳುತ್ತಿದ್ದಾರೆ ಆಯಾ ರೂಪಗಳಲ್ಲಿ ಆಯಾ ಲೋಕಗಳಲ್ಲಿ ಆವಿರ್ಭವಿಸಿದ ಪರಮಾತ್ಮನೇ ಭಕ್ತರನ್ನು ಧರಿಸಿ ಭೂಮಿಯಲ್ಲಿ ಸಂಚರಿಸುತ್ತಾನೆಂದು ಹೇಳಿ ಸದ್ಗುರುವಿನಲ್ಲಿ ತ್ರಿಮೂರ್ತಿಗಳ ಐಕ್ಯವಿದೆ ಎನ್ನುವುದು ತಿಳಿಸುತ್ತಿದ್ದಾರೆ ಭಗವಂತನು ಪ್ರತಿಯುಗದಲ್ಲೂ ಹಾಗೆ ಅವತಾರ ಮಾಡುತ್ತಾನೆಂದು ಹೇಳುವುದರಿಂದ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ ಹಾಗೆ ಸದ್ಗುರು ಸೇವಕರ ಸಮೀಪಕ್ಕೆ ಹೋಗಬೇಡವೆಂದು ಭಗವಂತ ಕಲಿಪುರುಷನಿಗೆ ಹೇಳಿದ್ದರಿಂದ ನಾವು ಅಂತಹ ಸದ್ಗುರುವನ್ನು ಸೇವಿಸಿದರೆ ಕಲಿಮಲನಾಶಕ್ಕೆ ಬೇರೆ ಏನೂ ಅಗತ್ಯವಿಲ್ಲವೆಂದು ಸಿದ್ಧರು ಎಚ್ಚರಿಸುತ್ತಾರೆ ಶ್ರೀ ಗುರುವು ಒಂದೇ ಕಾಲದಲ್ಲಿ ಎಂಟು ಗ್ರಾಮಗಳಲ್ಲಿ ಭಕ್ತರ ಮನೆಗಳಿಗೆ ಹೋದರು ಇಂತಹ ಲೀಲೆಗಳನ್ನೇ ಶಿರಡಿ ಸಾಯಿನಾಥ ಚರಿತ್ರೆಯಲ್ಲೂ ನೋಡಬಹುದು ಶ್ರೀ ಗುರುವು ತನ್ನನ್ನು ಭಕ್ತಿಯಿಂದ ಸೇವಿಸಿದ್ದ ಕೃಷಿಕನಿಗೆ ಲಕ್ಷ್ಮಿ ಭಕ್ತಿ ಸಹ ಸ್ಥಿರವಾಗಿರುವಂತೆ ಕೊಟ್ಟರು ಲಕ್ಷ್ಮಿ ಚಂಚಲ ಎಂದು ಲೋಕಪ್ರಸಿದ್ಧಿ ಮೋಕ್ಷಕಾರಕಳಾದ ಕಲ್ಯಾಣ ಗುಣಗಳೇ ನಿಜವಾದ ಲಕ್ಷ್ಮಿ ಎಂದು ಮಹರ್ಷಿ ವ್ಯಾಖ್ಯ ಅಂದ್ರೆ ಲೌಕಿಕ ಸುಖವನ್ನು ಕೋರುವ ಅಜ್ ಅಜ್ಞರಿಗೆ ಕೂಡ ಸದ್ಗುರುವು ಅವರು ಕೋರಿದ ಅಭೀಷ್ಟದ ಜೊತೆಗೆ ಮೋಕ್ಷಾರ್ಹತೆಯನ್ನು ಪ್ರಸಾದಿಸುತ್ತಾರೆಂದಾಯಿತು ಅದೇ ದೇವತೆಗಳಿಗೂ ಸಾಮಾನ್ಯ ಪುರುಷರಿಗೂ ಶ್ರೀ ದತ್ತಾವತಾರವಾದ ಸದ್ಗುರುಗಳಿಗೂ ಇರುವ ಭೇದ ಗುರುವೆನ್ನುವ ಕ್ಷೇತ್ರದಲ್ಲಿ ಸಾರವಂತವಾದ ಒಂದೇ ಬೀಜ ಅಧಿಕ ಫಲ ಕೊಡುತ್ತದೆ ಶ್ರೀ ಗುರುವು ತಾನು ಗಂಧರ್ವಪುರದಲ್ಲೂ ಅಮರಪುರದಲ್ಲೂ ವಾಸಿಸುವುದಕ್ಕೆ ಅಲ್ಲಿ ಅನೇಕ ತೀರ್ಥಗಳು ದೇವತೆಗಳು ಇರುವುದೇ ಕಾರಣವೆಂದು ಹೇಳುತ್ತಾರೆ ತಾನು ಕಾರಣವೆಂದು ಹೇಳುವುದಿಲ್ಲ ಆದರೆ ತೀರ್ಥಗಳೆಲ್ಲ ಮಹನೀಯರ ಪ್ರಪೋ ಪ್ರಭಾವದಿಂದ ಉಂಟಾಗುತ್ತದೆ ಉಂಟಾಗುತ್ತದೆದೆಂದೇ ಮುಂಚೆ ಹೇಳಿದರು ಹಿಂದೆ ಒಬ್ಬ ಜೀವನ್ಮುಕ್ತನಾದ ಶಿವನ ಭಕ್ತನ ಸಂಚಾರದಿಂದ ಆ ಕ್ಷೇತ್ರ ಪಾವನವಾಯಿತೆಂದು ಸ್ವಾಮಿ ಹೇಳುತ್ತಾರೆ ಮಹಾತ್ಮರ ಸನ್ನಿಧಿಯಲ್ಲಿ ಸರ್ವತೀರ್ಥ ಕ್ಷೇತ್ರಗಳಿರುತ್ತವೆಂದು ದೇವತೆಗಳಿಗೆ ಇರುತ್ತಾರೆಂದು ಗಿರು ಗುರುಗೀತೆ ಹೇಳುತ್ತದೆ ಅದನ್ನು ಅಜ್ಞಾನಿಗಳು ಗುರುತಿಸಲಾರರು ಆ ಜೀವನ್ಮುಕ್ತ ವಿಶ್ವೇಶ್ವರನನ್ನು ಪ್ರಾರ್ಥಿಸಿ ಆ ತೀರ್ಥಗಳನ್ನು ಅವರಿಗೆ ತೋರಿಸಿದ್ದ ತೋರಿಸಿದ್ದನು ಸಾಮಾನ್ಯರು ಸದ್ಗುರು ಮಹಿಮೆಯನ್ನು ಗುರುತಿಸಿ ಸೇವಿಸಲಾರದಾದ್ದರಿಂದ ಅವರಿಗೆ ತಕ್ಕನಾದ ಅವಲಂಬನೆಯನ್ನು ಅವರಿಗೆ ತೋರಿಸಬೇಕಲ್ಲವೇ ಆದ್ದರಿಂದ ಪವಿತ್ರರಾದ ಮೇಲೆ ಅವರಿಗೆ ಸತ್ಯ ಗೋಚರವಾಗುತ್ತದೆ ಆ ಜೀವನ್ಮುಕ್ತ ದೈವ ತನಗೆ ಅನ್ಯವೆಂಬಂತೆ ಪ್ರಾರ್ಥಿಸುವುದು ಶ್ರೀ ಗುರು ಶಿರಡಿ ಸಾಯಿಬಾಬಾರಂತಹ ಸಾಧು ಲೋಕಕ್ಕೆ ಮಾರ್ಗದರ್ಶನ ಮಾತ್ರವೇ ಶ್ರೀ ಗುರುವು ರತ್ನ ದೇವಿ ಜನ್ಮಾಂತರದಲ್ಲಿ ಅನುಭವಿಸಬೇಕಾದ ದುಷ್ಕರ್ಮದ ಫಲವನ್ನು ಹೊಡೆದೋಡಿಸಿ ಸುಗ್ಗುರುವು ಕರ್ಮವನ್ನು ಸಹ ನಾಶ ಮಾಡಬಲ್ಲರೆಂದು ಆಧಾರ ಆದರೆ ಅದಕ್ಕೆ ಭಕ್ತರಿಗೆ ಆಚರಿತ ಭಕ್ತಿ ಶ್ರದ್ಧೆಗಳಿರಬೇಕೆಂದು ನಾವು ತಿಳಿಯಬೇಕು ಕಥಾರಂಭ ನಾಮಧಾರಕ ಕೋರಿದ ಪ್ರಕಾರ ಮುಂದಿನ ಕಥೆ ಕಥೆಯನ್ನು ಸಿದ್ಧಯೋಗಿ ಹೀಗೆ ಹೇಳತೊಡಗಿದರು ನೀವು ಬಹಳ ಅದೃಷ್ಟವಂತನಾದದ್ದರಿಂದಲೇ ಈ ಕಥೆಗಳಲ್ಲಿ ನಿನಗೆಷ್ಟು ಶ್ರದ್ಧಾಭಕ್ತಿಗಳು ಉಂಟಾಗಿ ಉಂಟಾಗಿವೆ ಈ ಕಥೆ ಕಥನವನ್ನು ಕೇಳುವುದರಿಂದ ಪತಿತರು ಪಾವನರಾಗುತ್ತಾರೆ ಒಂದು ಸಲ ದೀಪಾವಳಿ ಹಬ್ಬದ ಮುಂಚೆ ಬರುವ ಧನತ್ರಯೋದಶಿ ಪೂರ್ವ ದಿನಕ್ಕೆ ತಮ್ಮ ತಮ್ಮ ಮನೆಗಳಿಗೆ ಭಿಕ್ಷೆ ಆಹ್ವಾನಿಸಬೇಕೆಂದು ದೀಪಾವಳಿಗೆ ಮುಂಚೆ ಏಳು ಜನ ಸನ್ನಿಹಿತ ಸನ್ನಿಹಿತ ಭಕ್ತರು ಗಾಣ ಗಂಧರ್ವಪುರಕ್ಕೆ ಬಂದರು ಆ ಏಳು ಜನವು ಆ ಜನವು ಆ ಸುತ್ತಮುತ್ತಲಿದ್ದ ಏಳು ಗ್ರಾಮಗಳಲ್ಲಿನ ಹಿರಿಯರು ಅವರ ಪ್ರಾರ್ಥನೆಯನ್ನು ಕೋ ಕೇಳಿದ ಸ್ವಾಮಿ ಒಂದೇ ಸಮಯದಲ್ಲಿ ನೀವೆಲ್ಲರೂ ಆಹ್ವಾನಿಸಿದರೆ ನಾವು ಒಂದೇ ದಿನದಲ್ಲಿ ಎಲ್ಲರ ಮನೆಗೂ ಬರಲು ಹೇಗೆ ಸಾಧ್ಯ ಹಾಗೆಂದು ನಾವು ನಿಮ್ಮಲ್ಲಿ ಯಾರ ಕೋರಿಕೆಯನ್ನು ಇಲ್ಲ ಇಲ್ಲವೆನ್ನಲಾಗುವುದಿಲ್ಲ ಆದ್ದರಿಂದ ನೀವು ನಿಮ್ಮ ನಿಮ್ಮಲ್ಲಿ ಮಾತನಾಡಿಕೊಂಡು ಒಂದು ನಿಶ್ಚಯಕ್ಕೆ ಬಂದು ಯಾರ ಮನೆಗೆ ಬರಬೇಕೆಂದು ಅವರ ಮನೆಗೆ ಬರಬಲ್ಲೆವು ಎಂದರು ಆಗ ಏಳು ಜನ ಸ್ವಾಮಿ ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ಎಂದು ವಾದ ಮಾಡಲಾರಂಭಿಸಿದರು ಅವರು ಎಷ್ಟು ಕಾಲವಾದರೂ ಒಂದು ನಿಶ್ಚಯಕ್ಕೆ ಬರಲಾರದ್ದರಿಂದ ಸ್ವಾಮಿ ನಗುತ್ತಾ ನೀವು ವಾದ ಮಾಡುವುದೇ ತಕ್ಕೆ ನಿಮ್ಮ ಎಲ್ಲರಿಗೂ ನಮ್ಮ ಮೇಲೆ ಆದ್ದರಿಂದ ಆ ವಿಷಯವನ್ನು ನಮಗೆ ಬಿಡಿ ಆ ದಿನ ನಮ ನಮಗೆ ತೋಚಿದ ಹಾಗೆ ನಾವು ಮಾಡುತ್ತೇವೆ ಎಂದರು ಆಗ ಹ ಭಕ್ತರು ನಮಸ್ಕರಿಸಿ ಸ್ವಾಮಿ ನಮ್ಮ ಶಕ್ತಿಯಾನು ಶಕ್ತಿ ಸಾಮರ್ಥ್ಯಗಳು ಸ್ಥಿತಿಗತಿಗಳನ್ನೆಣಿಸದೆ ಎಲ್ಲಿ ನಮ್ಮೆಲ್ಲರನ್ನು ಸಮಾನರಾಗಿ ಕಾಣಬೇಕು ಎಂದರು ಆದರೆ ಸ್ವಾಮಿ ಅವರಲ್ಲಿ ಯಾರ ಮನೆಗೆ ಬರದಿದ್ದರೆ ಅವರು ನದಿಯಲ್ಲಿ ಬಿದ್ದು ಪ್ರಾಣ ಬಿಡುತ್ತೇವೆಂದು ಶಪಥ ಮಾಡಿದರು ಅವರಲ್ಲಿದ್ದ ಬಡವರು ಅಯ್ಯ ಬಡವರೆಂದು ನಮ್ಮನ್ನು ಉಪೇಕ್ಷಿಸಬೇಡಿ ಆ ದಿನ ಶ್ರೀಕೃಷ್ಣನನ್ನು ರಾಜಾಧಿರಾಜನಾದ ದುರ್ಯೋಧನ ಆಹ್ವಾನಿಸಿದರು ಅವನ ಪದವಿಯನ್ನು ಎಣಿಸದೆ ತನ್ನನ್ನು ನಂಬಿಕೊಂಡಿದ್ದ ಕಡು ಬಡವನಾದ ವಿದುರನ ಮನೆಗೆ ಆ ಭಗವಂತ ಅತಿಥಿಯಾಗಿ ಓದನಲ್ಲವೇ ಹಾಗೆಯೇ ನೀವು ಕೂಡ ನಮ್ಮ ಪ್ರಾರ್ಥನೆಯನ್ನು ತಳ್ಳಿ ಹಾಕಬಾರದು ಎಂದು ಬ ಎಂದು ಬೇಡಿಕೊಂಡರು ಆಗ ಸ್ವಾಮಿ ನೀವು ನಿಮ್ಮ ಮನೆಗಳಿಗೆ ಹೋಗಿ ಆ ದಿನ ನಾವೇ ಬರುತ್ತೇವೆ ಸಂದೇಹ ಬೇಡ ಎಂದು ವಾಗ್ದಾನ ಮಾಡಿದರು ಅವರು ಯಾರ ಆಹ್ವಾನವನ್ನು ಮನ್ನಿಸುತ್ತಾರೋ ಎಂಬ ಸಂದೇಹದಿಂದ ಆ ಏಳು ಜನರು ಹಾಗೆ ನಿಂತುಬಿಟ್ಟರು ಆಗ ಅವರಲ್ಲಿ ಒಬ್ಬೊಬ್ಬರನ್ನು ಪಕ್ಕಕ್ಕೆ ಕರೆದು ನಾವು ನಿಮ್ಮ ಗ್ರಾಮಕ್ಕೆ ಬರುತ್ತೇವೆ ಆದರೆ ಈ ಮಾತು ಮತ್ಯಾರಿಗೂ ಹೇಳಬೇಡಿ ಎಂದು ರಹಸ್ಯವಾಗಿ ಹೇಳಿದರು ಆಗ ಅವರೆಲ್ಲರೂ ತಮಗೆ ತಮ್ಮ ತಾವೇ ಸ್ವಾಮಿ ತಮಗೆ ಮನೆಗೆ ಬರುತ್ತಾರೆಂದು ಯೋಚನೆಯಿಂದ ಬೇರೆಯವರೊಡನೆ ಏನು ಹೇಳದೆ ಸ್ವಾಮಿ ಅಪ್ಪಣೆ ಪಡೆದು ಹೊರಟು ಹೋದರು ಆದರೆ ಹಬ್ಬದ ದಿನ ಸ್ವಾಮಿ ಬೇರೆ ಯಾರ ಯಾವುದೋ ಊರಿಗೆ ಹೋಗುತ್ತಾರೆಂದು ಗಂಧರಪುರ್ವಾಸಿಗಳೆಲ್ಲ ತಿಳಿದು ಹೋಯಿತು ಗಂಧರಪುರವಾಸಿಗಳು ಕೂಡಲೇ ಬಳಿ ಹೋಗಿ ಆ ಪರ್ವ ದಿನದಲ್ಲಿ ತಮ್ಮನ್ನು ಬಿಟ್ಟು ಎ ಎಲ್ಲಿಗೂ ಹೋಗಬಾರದೆಂದು ಗೋಳಾಡಿದರು ಅವರಿಗೆ ಸ್ವಾಮಿ ನಾವು ಆ ದಿನ ಇಲ್ಲಿಯೇ ಇರುತ್ತೇವೆ ಎಲ್ಲಿಯೂ ಹೋಗುವುದಿಲ್ಲ ಎಂದು ಮಾತು ಕೊಟ್ಟು ಎಲ್ಲರನ್ನೂ ಸಮಾಧಾನ ಪಡಿಸಿದರು ಕೊನೆಗೆ ಧನತ್ರಯೋದಶಿ ಬಂದೇ ಬಂತು ಆ ದಿನ ಆ ಏಳು ಗ್ರಾಮಗಳ ಹಿರಿಯರು ಶ್ರೀ ಗುರುವು ತಮ್ಮ ಮನೆಗೆ ತಪ್ಪದೇ ಬರುತ್ತಾರೆಂಬ ಯೋಚನೆಯಿಂದ ತಮ್ಮ ತಮ್ಮ ಮನೆಗಳಿಗೆ ಬಹಳ ವೈಭವವಾದ ಸಿದ್ಧತೆಗಳನ್ನು ಮಾಡಿದರು ಅಲ್ಲಿನ ಗ್ರಾಮಸ್ಥರು ಕೂಡ ಸ್ವಾಮಿಗೆ ಘನ ಸ್ವಾಗತ ಪೂಜೆಗಳಿಗೆ ಸಿದ್ಧರಾದರು ಆದರೆ ಗಂಧರ್ವಪುರದಲ್ಲಿ ಶ್ರೀಗುರು ಆ ಗ್ರಾಮದಲ್ಲಿ ಹೊರಕ್ಕೆ ಹೋಗದೆ ಮಠದಲ್ಲೇ ಇದ್ದು ಬಿಟ್ಟರು ಆ ದಿನ ಸಾಯಂಕಾಲ ಮಂಗಳ ಸ್ನಾನ ಮಾಡುವ ಸಮಯದಲ್ಲಿ ಶ್ರೀ ಏಳು ರೂಪಗಳಲ್ಲಿ ಆ ಗ್ರಾಮದೊಳಗೆ ಹೋದರು ಆದರೂ ಎಂಟನೆಯ ರೂಪದಲ್ಲಿ ಗಂಧರ್ವಪುರದಲ್ಲೇ ತಮ್ಮ ಮಠದಲ್ಲೇ ಇದ್ದು ಅಲ್ಲಿನವರ ಪೂಜೆಯನ್ನು ಸ್ವೀಕರಿಸಿದರು ಕೆಲವು ದಿನಗಳು ಅವರು ಗ್ರಾ ಒಂದು ಗ್ರಾಮಕ್ಕೆ ಹೋದ ವಿಷಯ ಇನ್ನೊಂದು ಗ್ರಾಮದವರಿಗೆ ತಿಳಿಯದೇ ಹೋಯಿತು ಕಾರ್ತಿಕ ಮಾಸದಲ್ಲಿ ತ್ರಿಪುರೋತ್ಸವದಂದು ಸ್ವಾಮಿಗೆ ಹುಣ್ಣಿಮೆ ದೀಪ ತೋರಣಗಳನ್ನು ಸಮರ್ಪಿಸುವುದಕ್ಕೆ ಎಲ್ಲ ಗ್ರಾಮಗಳಿಂದಲೂ ಭಕ್ತರು ಗಂಧರ್ವಪುರಕ್ಕೆ ಸೇರಿದರು ಅವರೆಲ್ಲರೂ ಅಂದಿನ ಹದಿನೈದು ದಿನಗಳ ಮುಂಚೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ನಡೆದ ಧನತ್ರಯೋದಶಿ ಉತ್ಸವ ವಿಶೇಷಗಳನ್ನು ಹೇಳಿಕೊಳ್ಳುತ್ತಿದ್ದರೆ ಒಬ್ಬರ ಮಾತು ಇನ್ನೊಬ್ಬರು ನಂಬಲಂದ ನಂಬದಾಯಿತು ಒಬ್ಬೊಬ್ಬರು ಶ್ರೀಗುರು ತಮ್ಮ ಮನೆಯಲ್ಲಿ ವೀಕ್ಷೆ ಮಾಡಿದರೆಂದು ಹೇಳಿಕೊಳ್ಳುತ್ತಾ ಒಬ್ಬರ ಮಾತನ್ನು ಇನ್ನೊಬ್ಬರು ಖಂಡಿಸುತ್ತಿದ್ದರು ಅವರು ಆ ದಿನ ಸ್ವಾಮಿಗೆ ತಾವು ಸಮರ್ಪಿಸಿದ ಶಾಲುಗಳನ್ನು ಕಾಣಿಕೆಗಳನ್ನು ನಿದರ್ಶನವಾಗಿ ತೋರಿಸಿ ತಮ್ಮ ಮಾತೆ ನಿಜವೆಂದು ನಿರೂಪಿಸಿಕೊಳ್ಳಬಲ್ಲವರೆಂದು ಹೇಳುತ್ತಿದ್ದರು ಅದನ್ನೆಲ್ಲ ಕೇಳುತ್ತಿದ್ದ ಗಂಧರಪುರದ ನಿವಾಸಿಗಳು ನಕ್ಕು ನಿಮ್ಮೆಲ್ಲರಿಗೂ ಹುಚ್ಚು ಹಿಡಿದಿದೆ ಏನು ದೀಪಾವಳಿ ದಿನ ಸ್ವಾಮಿ ಎಲ್ಲೂ ಹೋಗಲಿಲ್ಲ ಸ್ವಾಮಿ ನಾ ಯನ್ನು ನಾವೇ ಇಲ್ಲಿ ಪ್ರತ್ಯಕ್ಷವಾಗಿ ಪೂಜಿಸಿದೆವಲ್ಲವೇ ಎಂದು ಹಾಸ್ಯ ಮಾಡಿದರು ಆಗ ಸ್ವಾಮಿ ನೀವು ವಾದ ಮಾಡಬೇಡಿ ನಿಮ್ಮಲ್ಲಿ ಯಾರೂ ಸುಳ್ಳು ಹೇಳುತ್ತಿಲ್ಲ ನಾವು ಎಲ್ ಎಲ್ಲೆಲ್ಲೋ ಇದ್ದೇವೆ ಅಲ್ಲವೇ ಎಂದರು ಸ್ವಾಮಿ ಅಂದು ಅಷ್ಟು ರೂಪ ಧರಿಸಿ ಎಲ್ಲಾ ಪೂಜೆಗಳನ್ನು ಸ್ವೀಕರಿಸಿದರೆಂಬ ರಹಸ್ಯ ಬಲ ಆಯಿತು ಎಲ್ಲರೂ ಆಶ್ಚರ್ಯಪಟ್ಟು ಅಂತಹ ಲೀಲೆಯನ್ನು ಆ ತಾವೆಂದು ನೋಡಿಲ್ಲ ಕೇಳಿಲ್ಲ ಎಂದು ಹೇಳಿ ಸ್ವಾಮಿಯನ್ನು ಸ್ತುತಿಸಿ ಇದರು ಇನ್ ಇಂತಹ ಕವಿ ಇಂತಹ ಕವಿಗಳಿಗೂ ವರ್ಣಿಸಲಾಧ್ಯವಾದ ಆ ಲೀಲೆ ತ್ರಿಮೂರ್ತಿ ಸ್ವರೂಪರಾದ ಅವತಾರ ಪುರುಷನಿಗೆ ಮಾತ್ರವೇ ಸಾಧ್ಯವೆಂದು ಹೊಗಳಿದರು ಆದ್ದರಿಂದ ನಾಮಧಾರಕ ಶ್ರೀ ಗುರುಸ್ಮರಣೆ ಮೀರಿದ ಜ್ಞಾನವೇನಿದೆ ಶ್ರೀ ಗುರುಬೆ ತ್ರಿಮೂರ್ತಿ ಸ್ವರೂಪರು ಅವರನ್ನು ಮೀರಿದ ದೈವವೇ ಇಲ್ಲ ಈ ಸಂಸಾರ ಸಾಗರವನ್ನು ದಾಟಲು ಶ್ರೀ ಗುರು ಪಾದ ಸೇವೆಗಿಂತ ಮಿಂಚಿದ ದೋಣಿಯೇ ಇಲ್ಲ ಶ್ರೀ ಗುರುಕಥಾಮೃತವನ್ನು ಮೀರಿದ ಅಮೃತವೇ ಇಲ್ಲವಯ್ಯಾ ಎಂದರು ಸಿದ್ಧಯೋಗಿ ಶ್ರೀ ದತ್ತಾಯ ಗುರವೇ ನಮಃ ಶ್ರೀ ಶ್ರೀಪಾದ ವಲ್ಲಭಾಯ ನಮಃ ಶ್ರೀ ನೃಸಿಂಹ ನಮಃ